ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರಿಪಾಕ್ಷ ಸೊ ಇವತ್ತಿನ ಒಂದು ಉದ್ಯೋಗವಾರ್ತೆ ಜಂಕ್ಷನಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಉದ್ಯೋಗವಾರ್ತೆ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ವಿ ಸೊ ನೋಡ್ರಿ ಇಲ್ಲಿ ನಿಮಗೆ ಐದುನೂರು ವೇಕನ್ಸೀಸ್ ಇದೆ ಯಾವ ಹುದ್ದೆಗೆ ಅವರು ವೇಕೆನ್ಸೀಸ್ ಕರೆದಿದ್ರಪ್ಪ ಅಂದರೆ ಜನರಲಿಸ್ಟ್ ಆಫೀಸರ್ಸ್ ನೋಡಿರಿ ರಿಕ್ರೂಟ್ಮೆಂಟ್ ಆಫ್ ಜನರಲಿಸ್ಟ್ ಆಫೀಸರ್ ಇನ್ ಸ್ಕೇಲ್ ಟು ಆ್ಯಂಡ್ ಸ್ಕೇಲ್ ತ್ರೀ ಪ್ರೊಜೆಕ್ಟ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಸೊ ಏನು ಮಾಡಿದ್ದಾರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದವರು ಜನರಲಿಸ್ಟ್ ಆಫೀಸರ್ ಹುದ್ದೆಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಅದು ಯಾವ ಸ್ಕೇಲ್ ಒಳಗೆ ಅಂದರೆ ಸ್ಕೇಲ್ ಟು ಮತ್ತು ಸ್ಕೇಲ್ ತ್ರೀ ಆಫೀಸರ್ ಹುದ್ದೆಗಳಿಗೆ ಸೊ ಅದೇ ತರನಾಗಿ ಟೆಂಟೇಟಿವ್ ಶೆಡ್ಯೂಲ್ ನೋಡಿರಿ ಏನಿದೆ ಅಂಥೇಳಿ ಫಸ್ಟ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆಗುತ್ತೆ ಅದೇ ಥರನಾಗಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದರೆ ಇದೊಂದು ರಿಕ್ರೂಟ್ಮೆಂಟ್ ಯಾವ ಥರ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಒಂದು ಎಕ್ಸಾಮ್ ಇರುತ್ತೆ ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ ಹಾಗಾಗಿ ಆ ಎಕ್ಸಾಮ್ ಯಾವಾಗಿರುತ್ತಪ್ಪ ಶೆಡ್ಯೂಲ್ ಅಂದರೆ ಹನ್ನೆರಡು ಮೂಡು ಎರಡು ಸಾವಿರದ ಇಪ್ಪತ್ತೆರಡಕ್ಕಿರುತ್ತೆ ಅದೇ ಥರನೇ ನಿಮಗೆ ಇಂಟ್ರವ್ಯೂ ಅಂದರೆ ಅದನ್ನ ಅವರು ಇನ್ಫಾರ್ಮ್ ಮಾಡ್ತಾರೆ ನಿಮಗೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಇನ್ಫಾರ್ಮ್ ಮಾಡ್ತಾರೆ ಸೊ ಆ್ಯಸ್ ಆಫ್ ನಾವು ಅವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ಎಕ್ಸಾಮಿನೇಷನ್ ಟೈಮ್ ಟೈಮ್ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕಿದೆ ಸೊ ನೆಕ್ಸ್ಟ್ ನೋಡಿರಿ ವೇಕೆನ್ಸೀಸು ಮತ್ತು ಏಜ್ ಲಿಮಿಟ್ ಏನಿದೆ ಅಂತೇಳಿ ಫಸ್ಟ್ ಬಂದ್ಬಿಟ್ಟು ನಿಮಗೆ ಜನ್ರಲಿಸ್ಟ್ ಆಫೀಸರ್ ಸ್ಕೇಲ್ ಟು ಒಳಗೆ ನಿಮಗೆ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಇದೆ ಅದೇ ಥರನಾಗಿ ಇಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಅಪ್ಪ ಅಂದರೆ ನಾಲ್ಕುನೂರು ಇದೆ ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಜನರಲಿಸ್ಟ್ ಆಫೀಸರ್ ಸ್ಕೇಲ್ ತ್ರೀ ಹುದ್ದೆ ಇಲ್ಲಿ ನಿಮಗೆ ಎಷ್ಟು ಏಜ್ ಲಿಮಿಟ್ ಇದೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತೆಂಟು ವರ್ಷ ಏಜ್ ಲಿಮಿಟ್ ಇದೆ ಇಲ್ಲಿ ನಿಮಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ನೂರು ವೇಕೆನ್ಸೀಸ್ ಇದೆ ಇಲ್ಲಿ ನಿಮಗೆ ಟೋಟಲಾಗಿ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ ಐದುನೂರು ವೇಕೆನ್ಸೀಸ್ ಇದೆ ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಸೊ ನೀವು ಕೆಲವೊಂದು ಕ್ಯಾಟಗರಿಗೆ ಸೇರಿದರೆ ನಿಮಗೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡ್ತಾರೆ ನೀವೇನಾದರೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವು ಏನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಸೊ ಇದು ವಿಕಲಚೇತನ ಹತ್ತು ವರ್ಷ ಏನಿದೆಲ್ಲ ಜನರಲ್ ಕ್ಯಾಟಗರಿಗೆ ಇನ್ ಕೇಸ್ ನೀವು ಒ ಬಿ ಸಿ ಆಗಿದ್ದರೆ ಹದಿಮೂರು ವರ್ಷ ಎಸ್ ಎಸ್ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಹದಿನೈದು ವರ್ಷ ನೆಕ್ಸ್ಟ್ ನೋಡಿರಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಐದು ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ನೋಡಿರಿ ಫಸ್ಟ್ ಹುದ್ದೆ ಯಾವುದಪ್ಪ ಅಂದರೆ ಜರ್ನಲಿಸ್ಟ್ ಆಫೀಸರ್ ಎಮ್ ಎಮ್ ಜಿ ಎಸ್ಕೇಲ್ ಟು ಸ್ಕೇಲ್ ಟು ಆಫೀಸರ್ ಹುದ್ದೆಗೆ ಏನು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಸ್ ಇನ್ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ಸ್ ಆರ್ ಇಯರ್ ಫಿಫ್ಟಿ ಫೈವ್ ಪರ್ಸೆಂಟ್ ಫಾರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಡಬ್ಲ್ಯೂ ಡಿ ಪಾಸಿಂಗ್ ಆಫ್ ಜೆ ಎ ಐ ಐ ಐ ಬಿ ಆ್ಯಂಡ್ ಸಿ ಎ ಐ ಐ ಬಿ ಈಸ್ ಡಿಸೈರೇಬಲ್ ಸೊ ನೋಡಿರಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂದರೆ ನೀವು ಒಂದು ಪದವಿನ ಪಡೆದಿರಬೇಕು ಯಾವುದಾದ್ರೂ ಸ್ಟ್ರೀಮ್ ಆಗಿರ್ಬೋದು ಯಾವುದೇ ಪದವಿ ಆಗಿರ್ಬೋದು ಪದವಿನ ಪಡೆದಿರಬೇಕು ಅಲ್ಲಿ ನಿಮ್ಮ ಅಗ್ರಿಗೇಟ್ ಎಷ್ಟಿರ್ಬೇಕಪ್ಪ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ಯಾರಿಗಂದರೆ ಜನರಲ್ ಕ್ಯಾಟಗರಿಗೆ ಅದೇ ಥರನಾಗೆ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ಮತ್ತು ವಿಕ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಎಷ್ಟು ಅಗ್ರಿಗೇಟ್ ಇದೆ ಅಂದರೆ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಅದೇ ಥರನಾಗೆ ನೀವು ಒಂದಿಷ್ಟು ಎಕ್ಸಾಮ್ಸನ್ನ ಪಾಸಾಗಿರಬೇಕು ಯಾವುದಪ್ಪ ಅಂದರೆ ಜೆ ಎ ಐ ಐ ಬಿ ಮತ್ತು ಸಿ ಎ ಐ ಐ ಬಿ ಎಕ್ಸಾಮ್ನ ನೀವು ಆಗಿರಬೇಕಾಗ್ತದೆ ಜೊತೆಗೆ ನೋಡಿರಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಲೈಕ್ ಸಿ ಎ ಸಿ ಎಮ್ ಎ ಸಿ ಎಫ್ ಎ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಬೋರ್ಡ್ ಆಫ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ ಬೈ ಗೌರ್ಮೆಂಟ್ ರೆಗ್ಯುಲೇಟರಿ ಬಾಡೀಸ್ ಜೊತೆಗೆ ನೀವೇನಂದರೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಕೂಡ ಪಾಸಾಗಿರ್ಬೇಕಾಗತ್ತೆ ಯಾವುದಪ್ಪ ಅಂದರೆ ಒಂದು ಇದನ್ನಾದರೂ ಪಾಸ್ ಆಗಿರ್ಬೋದು ಅಥವಾ ಇದು ಫಸ್ಟ್ ಒನ್ ಆದರೂ ಪಾಸಾಗಿರಿ ಅಥವಾ ಎರಡನೇದಾದರೂ ಪಾಸಾಗಿರಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಯಾವುದಂದ್ರೆ ಸಿ ಎ ಸಿ ಎಮ್ ಎ ಮತ್ತು ಸಿ ಎಫ್ ಏನೋ ಪಾಸ್ ಆಗಿದ್ದರೆ ನೀವು ಎಲಿಜಿಬಲ್ ಆಗ್ತೀರಾ ಸೊ ನೋಡ್ರಿ ನೀವು ಫಸ್ಟ್ ಒನ್ ಆದರೂ ಕ್ವಾಲಿಫೈ ಮಾಡಿರಿ ಅಥ್ವಾ ಸೆಕೆಂಡ್ ಆದರೂ ಕ್ವಾಲಿಫೈ ಮಾಡಿರಿ ಇಲ್ಲ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಆರ್ ಅಂತ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಏನಂದರೆ ಅವರು ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ನ ಕೇಳಿದ್ದಾರೆ ಏನು ಎಕ್ಸ್ಪೀರಿಯನ್ಸ್ ಅಪ್ಪ ಅಂದರೆ ಪೋಸ್ಟ್ ಕ್ವಾಲಿಫಿಕೇಷನ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ ತ್ರೀ ಇಯರ್ಸ್ ಆಸ್ ಎನ್ ಆಫೀಸರ್ ಇನ್ ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಜುಕೇಷನ್ ಮುಗಿದ್ಮೇಲೆ ಮೂರು ವರ್ಷ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಒಳಗೆ ಆಫೀಸರ್ ಆಗಿ ಕೆಲಸ ಮಾಡಿರಬೇಕಾಗುತ್ತೆ ಎಷ್ಟು ವರ್ಷ ಕೆಲಸ ಮಾಡಬೇಕು ಮೂರು ವರ್ಷ ಕೆಲಸ ಮಾಡಿರಬೇಕು ಏನಾಗಿ ಕೆಲಸ ಮಾಡಿರಬೇಕಂದ್ರೆ ಆಗಿ ಕೆಲಸ ಮಾಡಿರಬೇಕಾಗುತ್ತೆ ಎಲ್ಲಿ ಅಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಸೊ ನೋಡ್ರಿ ಮೆನ್ಷನ್ ಮಾಡಿದರೆ ಎಲ್ಲಿ ನೀವು ಕೆಲಸ ಮಾಡಿರಬೇಕಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಇದು ಬಹಳ ಇಂಪಾರ್ಟೆಂಟು ನೆಕ್ಸ್ಟ್ ನೋಡಿರಿ ಜರ್ನಲಿಸ್ಟ್ ಆಫೀಸರ್ ಎಮ್ ಎಮ್ ಜಿ ಎಸ್ ಕೇಳ್ತಿರಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಕೂಡ ನಿಮಗೆ ಎಲ್ಲ ಸೇಮ್ ಇದೆ ಅಂದರೆ ನಿಮ್ಮ ಎಜುಕೇಷನು ಮತ್ತು ಪ್ರೊಫೆಷನಲ್ ಎಜುಕೇಷನ್ ಎರಡೂ ಸೇಮ್ ಇದೆ ಬಟ್ ಎಕ್ಸ್ಪೀರಿಯನ್ಸಲ್ಲಿ ಚೇಂಜ್ ಮಾಡಿದರೆ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಐದು ವರ್ಷ ಮಾಡಿದ್ದಾರೆ ಹಿಂದ್ಗಡೆ ನಮಗೆ ಸ್ಕೇಲ್ ಟುವೆಲ್ ಮೂರು ವರ್ಷ ಇತ್ತು ಇಲ್ಲಿ ಐದು ವರ್ಷ ಮಾಡಿದರೆ ಇಲ್ಲಿ ನೀವು ಐದು ವರ್ಷ ಆಫೀಸರ್ ಆಗಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಕೆಲಸ ಮಾಡಿರಬೇಕು ಜೊತೆಗೆ ಏನು ಹೇಳಿದಾರೆ ಅಂದರೆ ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಬ್ರಾಂಚ್ ಮ್ಯಾನೇಜರ್ ಆರ್ ಹೆಡ್ ಔಟ್ ಆಫ್ ದ ಫೈವ್ ಇಯರ್ಸ್ ಸೊ ನೋಡಿರಿ ನೀವು ಐದು ವರ್ಷ ಕೆಲಸ ಮಾಡಿರ್ತೀರಲ್ಲ ಅದರೊಳಗೆ ಮಿನಿಮಮ್ ಒಂದು ವರ್ಷ ನೀವು ಏನಾಗಿ ಕೆಲಸ ಮಾಡಿರಬೇಕಂದ್ರೆ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿರಬೇಕು ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತೀರಾ ಸೊ ನೋಡಿರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರೀವಿಯಸ್ ಸ್ಕೇಲ್ ಟು ಇದ್ದಂಗೆ ಇದೆ ಬಟ್ ಮೈನರ್ ಚೇಂಜಸ್ ಏನಂತಪ್ಪ ಅಂದರೆ ಅಲ್ಲಿ ಮೂರು ವರ್ಷ ಇತ್ತು ಇಲ್ಲ ಐದು ವರ್ಷ ಮಾಡಿದ್ದಾರೆ ಆ ಐದು ವರ್ಷದೊಳಗೆ ನೀವು ಮಿನಿಮಮ್ ಒಂದು ವರ್ಷ ಏನಾಗಿರ್ಬೇಕಂದ್ರೆ ಬ್ರಾಂಚ್ ಮ್ಯಾನೇಜರಾಗಿ ಕೆಲಸ ಮಾಡಿರಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಅಮ್ಯುಲ್ಮೆಂಟ್ಸ್ ಅಂದರೆ ನಿಮಗೆ ಏನು ಪೇಸ್ಕೆ ಕೊಡ್ತಾರಪ್ಪ ಅಂದರೆ ನೀವೇನಾದರೂ ಒಂದು ಸರಿ ಸೆಲೆಕ್ಟ್ ಆದರೆ ನಿಮಗೆ ಏನಿರುತ್ತೆ ಅಂದರೆ ನಿಮಗೆ ಸ್ಕೇಲ್ ಟು ಆಫೀಸರ್ ಹುದ್ದೆಗೆ ಸೆಲೆಕ್ಟ್ ಆದರೆ ನಿಮಗೆ ಪ್ರತಿ ತಿಂಗಳು ನಲವತ್ತೆಂಟು ಸಾವಿರದ ಒಂದು ಎಪ್ಪತ್ತು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಪೇ ಮಾಡ್ತಾರೆ ಅದೇ ಥರನಾಗಿ ಸ್ಕೇಲ್ ತ್ರೀಗೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಅರವತ್ತ್ಮೂರು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಎರಡು ನೂರ ಮೂವತ್ತು ರೂಪಾಯಿನ ಪೇ ಮಾಡ್ತಾರೆ ನೆಕ್ಸ್ಟ್ ನೋಡಿರಿ ಜೊತೆಗೆ ಪ್ರೊಬೆಷನರ್ ಪೀರಿಯಡ್ ಕೂಡ ಇದೆ ಸೊ ನೀವು ಒಂದು ಸರಿ ಸೆಲೆಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೊಬೆಷನರ್ ಪೀರಿಯಡ್ ಒಳಗೆ ಹಾಕ್ತಾರೆ ಸೊ ನೋಡಿರಿ ಸ್ಕೇಲ್ ಟು ಹುದ್ದೆಗೆ ಸೆಲೆಕ್ಟ್ ಆದರೆ ನಿಮಗೆ ಒನ್ ವರ್ಷ ಪ್ರೊಬೆಷನ್ ಇರುತ್ತೆ ಯಾವುದಾದ್ರೂ ಹುದ್ದೆಗೆ ಸೆಲೆಕ್ಟ್ ಆಗ್ರಿ ಸ್ಕೇಲ್ ಟು ಅಥವಾ ಸ್ಕೇಲ್ ತ್ರೀ ಒನ್ ಇಯರ್ ಪ್ರೊಬೆಷನ್ ಪೀರಿಯಡ್ ಇರುತ್ತೆ ಅಲ್ಲಿ ನೀವು ಎಷ್ಟು ಅಮೌಂಟ್ದು ಬಾಂಡ್ ಕೊಡಬೇಕಂದ್ರೆ ಎರಡು ಲಕ್ಷದ ಅಮೌಂಟಿಂದು ಬಾಂಡ್ ಕೊಡಬೇಕಾಗುತ್ತೆ ಮಿನಿಮಮ್ ಸರ್ವಿಸ್ ಪೀರಿಯಡ್ ಗ್ಯಾರಂಟಿ ಎಷ್ಟು ಕೊಡಬೇಕಪ್ಪ ಅಂದರೆ ಎರಡು ವರ್ಷ ಕೊಡಬೇಕಾಗುತ್ತೆ ಸೊ ನೋಡಿರಿ ಒಂದು ನೀವು ಸೆಲೆಕ್ಟ್ ಆದಮೇಲೆ ಪ್ರೊಬೆಷನ್ ಪೀರಿಯಡ್ ಅಂತೇಳಿ ಒಂದು ವರ್ಷ ಇಟ್ಕೊಂಡಿರ್ತಾರೆ ಸ್ಕೇಲ್ ಟು ಆಗಲಿ ಸ್ಕೇಲ್ ತ್ರೀ ಆಗಲಿ ಎರಡಕ್ಕೂ ಒಂದೇ ಆಮೇಲೆ ಅಲ್ಲಿ ಎಷ್ಟು ರೂಪಾಯಿ ಬ್ಯಾಂಡ್ ಕೊಡಬೇಕಂದ್ರೆ ಎರಡು ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕಾಗುತ್ತೆ ಅದರೊಳಗೆ ನೀವು ಮಿನಿಮಮ್ ಎರಡು ವರ್ಷ ಸರ್ವಿಸ್ ಕೊಡ್ತೀನಿ ಅಂತ ಮೆನ್ಷನ್ ಮಾಡಬೇಕು ಒಂದು ವರ್ಷ ಪ್ರೊಬೇಷನ್ ಪೀರಿಯಡ್ ಜೊತೆಗೆ ಎರಡು ವರ್ಷ ಸರ್ವಿಸ್ ಟೋಟಲ್ ಆಗಿ ಮೂರು ವರ್ಷ ಆಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಹೌ ಟು ಅಪ್ಲೈ ಯಾವ ಥರ ಅಪ್ಲೈ ಮಾಡ್ತೀರಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಟು ಅಪ್ಲೈ ಆನ್ಲೈನ್ ಥ್ರೂ ದ ಬ್ಯಾಂಕ್ ವೆಬ್ಸೈಟ್ ದಟ್ ಈಸ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇನ್ ಓನ್ಲಿ ನೋ ಅದರ್ ಮೀನ್ಸ್ ಆರ್ ಮೋಡ್ಸ್ ಆಫ್ ಅಪ್ಲಿಕೇಶನ್ ಆರ್ ಕಮ್ ಎಕ್ಸೆಪ್ಟಬಲ್ ಸೊ ನೀವು ಯಾವ ಥರ ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ ಬ್ಯಾಂಕ್ ವೆಬ್ ಆಫಿಷಿಯಲ್ ವೆಬ್ಸೈಟ್ ಮೂಲಕನೇ ಹಾಕಬೇಕು ಯಾವುದಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇನ್ ಇದ್ರ ಮೂಲಕ ನೀವೇನಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಬೇರೆ ಯಾವುದಾದ್ರು ಬೇರೆ ಮೋಡೊಳಗೆ ಅಥವಾ ಮೀನ್ಸ್ ಒಳಗೆ ಅಪ್ಲಿಕೇಶನ್ ಹಾಕಿದರೆ ಅವರು ಎಕ್ಸೆಪ್ಟ್ ಮಾಡಲ್ಲ ನೆಕ್ಸ್ಟ್ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೀವೇನಾದರೂ ಜನರಲ್ ಕ್ಯಾಟಗರಿ ಅಂದರೆ ಅನ್ರಿಸರ್ವ್ಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಒಭ್ಯರ್ಥಿಗಳಾಗಿದ್ದರೆ ನಿಮಗಿಲ್ಲಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಸಾವಿರದ ಒನ್ನೂರ ಎಂಬತ್ತು ರೂಪಾಯಿ ಇದೆ ಅದೇ ಥರ ನೀವು ಎಸ್ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ನೂರ ಹದಿನೆಂಟು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ನೀವೇನಾದರೂ ವಿಕಲಚೇತನ ಆಗಿದ್ರೆ ನಿಮ್ಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇಲ್ಲ ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಸೊ ಇದಾದ ಇದಾದಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಸೆಲೆಕ್ಟ್ ಮಾಡ್ತಾರಂದರೆ

ಮೇ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಸೊ ಎರಡೂ ಕೂಡ ಎಷ್ಟಾಗುತ್ತೆ ಟು ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಮಿನಿಮಮ್ ನೀವು ಎಷ್ಟು ತಗೋಬೇಕಂದ್ರೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ತಗೋಬೇಕಾಗುತ್ತೆ ಅದೇ ಥರ ನೀವು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ಫೋರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ನ ತೊಗೋಬೇಕಾಗುತ್ತೆ ಅಂದರೆ ಫೋರ್ಟಿ ಫೈವ್ ಪರ್ಸೆಂಟು ಫಿಫ್ಟಿ ಮಾರ್ಕ್ಸ್ನ ತೊಗೋಬೇಕಾಗುತ್ತೆ ಸೊ ನೋಡ್ರಿ ಎಕ್ಸಾಮಿನೇಷನ್ ಪ್ಯಾಟ್ರನ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಪ್ಯಾಟ್ರನ್ ಅಂದರೆ ಇಲ್ಲಿ ನಿಮಗೆ ಟೋಟಲ್ ನಾಲ್ಕು ಪಾರ್ಟ್ ಇರುತ್ತೆ ಸೊ ಪ್ರತಿ ಪಾರ್ಟಿಂದ ಅಂದರೆ ನಿಮಗೆ ಫಸ್ಟ್ ಮೂರು ಪಾರ್ಟಿಯಿಂದ ಪ್ರತಿ ಪಾರ್ಟಿಯಿಂದ ಇಪ್ಪತ್ತು ಕ್ವಶನ್ಸ್ ಕೇಳ್ತಾರೆ ಲಾಸ್ಟ್ನೇ ಪಾರ್ಟಲ್ಲಿ ಮಾತ್ರ ನೈಂಟಿ ಕ್ವಶನ್ಸ್ ಕೇಳ್ತಾರೆ ಫಸ್ಟ್ ಪಾರ್ಟ್ ಏನಿದೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ ನಿಮಗೆ ಇಲ್ಲಿ ಇಪ್ಪತ್ತು ಮಶನ್ ಇಪ್ಪತ್ತು ಕ್ವೇಶನ್ಸ್ ಕೇಳ್ತಾರೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆ್ಯಪ್ಿಟ್ಯೂಡ್ ಇದೆ ಅಲ್ಲಿ ಕೂಡ ನಿಮಗೆ ಇಪ್ಪತ್ತು ಕ್ವೆಶನ್ಸ್ ಕೇಳ್ತಾರೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ಆಮೇಲೆ ರೀಸನಿಂಗ್ ಎಬಿಲಿಟಿ ಇದೆ ಇಲ್ಲಿ ನಿಮಗೆ ಇಪ್ಪತ್ತು ಕ್ವೆಶನ್ಸ್ ಕೇಳ್ತಾರೆ ಹದಿನೈದು ನಿಮಿಷ ಟೈಮ್ ಇರುತ್ತೆ ಆಮೇಲೆ ಪ್ರೊಫೆಷ್ನಲ್ ನಾಲೇಜ್ ಎಕ್ಸಾಮ್ ಇರುತ್ತೆ ಅಲ್ಲಿ ನಿಮಗೆ ತೊಂಬತ್ತು ಕ್ವಶನ್ಸ್ ಕೇಳ್ತಾರೆ ಎಪ್ಪತ್ತೈದು ಮಾರ್ಕ್ಸಿಗೆ ಅದಾದಮೇಲೆ ನಿಮಗೆ ಇದು ಎಕ್ಸಾಮ್ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಇರುತ್ತಪ್ಪ ಅಂದರೆ ನೂರೈವತ್ತು ಮಾರ್ಕ್ಸಿಗಿರುತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟಂದರೆ ನೂರೈವತ್ತು ಹಂಗಂದ್ರೆ ಪ್ರತಿ ಕ್ವಶನ್ಗೂ ಒಂದು ಮಾರ್ಕ್ಸ್ ಇರುತ್ತೆ ಎಷ್ಟು ಡ್ಯೂರೇಷನ್ ಇರುತ್ತೆ ಅಂದರೆ ಎರಡು ಅವರ್ ಡ್ಯೂರೇಷನ್ ಇರುತ್ತೆ ಜೊತೆಗೆ ಏನು ನೋಡಿರಿ ಈ ಪ್ರೊಫೆಷ್ನಲ್ ನಾಲೇಜ್ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಅವರು ನೋಟ್ಕೊಟ್ಟಿದ್ದಾರೆ ದ ಟೆಸ್ಟ್ ಆಫ್ ಪ್ರೊಫೆಷ್ನಲ್ ನಾಲೇಜ್ ಮೇ ಕನ್ಸಿಸ್ಟ್ ಆಫ್ ದ ಬ್ಯಾಂಕಿಂಗ್ ರಿಲೇಟೆಡ್ ಕ್ವಶನ್ಸ್ ಸೊ ಈ ಪ್ರೊಫೆಷ್ನಲ್ ನಾಲೇಜಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಬ್ಯಾಂಕಿಂಗ್ ರಿಲೇಟೆಡ್ ಕ್ವೇಶನ್ಸ್ ಕೇಳ್ತಾರೆ ಜೊತೆಗೆ ಏನಂದರೆ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ಆನ್ಲೈನ್ ಎಕ್ಸಾಮಿನೇಷನ್ ಸೊ ಇಲ್ಲಿ ಯಾವುದೇ ಥರನಾದಂಥ ನಿಮಗೆ ನೆಗೆಟಿವ್ ಮಾರ್ಕ್ ಇರಲ್ಲ ಹಾಗಾಗಿ ನೀವು ತಪ್ಪು ಉತ್ತರ ಕೊಟ್ಟರು ನಿಮಗೆ ಮಾರ್ಕ್ಸ್ ಕಟ್ಟಾಗಲ್ಲ ಸೊ ಇದೇನಪ್ಪ ಅಂದರೆ ಎಕ್ಸಾಮಿನೇಷನ್ ಪ್ಯಾಟ್ರನ್ ಬಗ್ಗೆ ಸೊ ನೋಡಿರಿ ಇದಾದಮೇಲೆ ಆಫಿಷಿಯಲ್ ವೆಬ್ಸೈಟ್ ಏನು ಅಫಿಷಿಯಲ್ ವೆಬ್ಸೈಟ್ ಅಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ಲ್ಯಾಶ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಡಾಟ್ ಇನ್ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಸೊ ಈ ರಿಕ್ರೂಟ್ಮೆಂಟಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅವ್ರ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿರಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಏನಂದರೆ ಆಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನಿಮಗೆ ಆಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ ಸೊ ಅದನ್ನು ಓಪನ್ ಮಾಡಿ ನಿಮ್ಮ ಡೌಟ್ಸನ್ನ ಕ್ಲಾರಿಫೈ ಮಾಡ್ಕೊರಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು